Hi friends, welcome to my channel. Naan ivattu daily vlog maartaa idini. Ivattu Sunday aache hogana anta. So ee vlog ishta aadre please one like maadi, share maadi, hegittu anta comment maadi. Shopping maadbekittu, so adike aache hogta idini. ಮನೇಲಿ ಇದು ತುಂಬಾ ಅಂದ್ರೆ ತುಂಬಾ ಬೋರ್ ಆಗ್ಬಿಟ್ಟಿದೆ ಬೆಳಗಿಂದ. ನಮ್ಮ ಪಾಪ ಇರೋದ್ರಿಂದ ಬೋರ್ ಆಗಲ್ಲ ಅಷ್ಟೇ. ಸೊ ಈಗ ಅವಳಿಗೂ ಏನೋ ಪರ್ಚೇಸ್ ಮಾಡ್ಬೇಕು, ನನಗೂ ಪರ್ಚೇಸ್ ಮಾಡ್ಬೇಕು. ಸೊ ಅದಕ್ಕೆ ಆಚೆ ಹೋಗ್ತಾ ಇದ್ದೀನಿ, ನಮ್ಮ ಅಪ್ಪಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಲ್ರೆಡಿ ಸಂಜೆ 5:30-6 ಗಂಟೆ ಆಗ್ತಾ ಬಂದಿದೆ. ಮುಟ್ಯಪ್ಪ ಅದು ಮುಟ್ಯ. ಇವಾಗಂತೂ ನಮ್ಮ ಪಾಪು ಏನು ನೋಡಿದ್ರು ನನಗೆ ಬೇಕು ಅಂತಾಳೆ ನೋಡಿ. ಎಕ್ಸೈಸ್ ತಗೊಳಕ್ಕೆ ಬಂದು ಹಂಗೆ ಬಿದ್ದುಬಿಟ್ಲು. ಇದು ಭಾನುವಾರ ಮಧ್ಯಾಹ್ನ, ತುಂಬ ಬೋರ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಯಾವ ಥರ ವಿಡಿಯೋ ಮಾಡೋದು ಅಂತ ಬರ್ಕೋತಾ ಇದ್ದೆ ಸ್ಕ್ರಿಪ್ಟು. ಆವಾಗ ಅವಳು ಅದನ್ನ ಹಿಡಿಯೋಕ್ಕೆ ಬರ್ತಾಯಿದ್ಲು. ಊಟ ಮಾಡಿ ಹಿಂಗೆ ಆಟ ಆಡ್ಕೊಂಡು ಕೂತಿದ್ವಿ. ಅದೊಂಥರ ಫನ್ನಿಯಾಗಿತ್ತು, ಪಾಪು ಜೊತೆ ಎಂಜಾಯ್ ಮಾಡೋದೇ ಒಂಥರ ಫುಲ್ ಖುಷಿ. ನಮ್ಮ ಪಾಪು ಬಂದಮೇಲಂದ್ರು ನನಗೊಂದು ಸ್ವಲ್ಪನೂ ಬೋರ್ ಆಗಲ್ಲ. ಇದೊಂಥರ ಮೂಮೆಂಟ್ ಚೆನ್ನಾಗಿದೆ. ನಾನಂತೂ ಈ ಲೈಫ್ ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ, ಅಮ್ಮ ಲೈಫು. ನೀವು ಯಾರಾದರೂ ಅಮ್ಮಂದಿರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೂ ಹಂಗೆ ಅನ್ನಿಸ್ತಿದೆ ಅಲ್ವಾ? ಇದೊಂಥರೂ ಸಖತ್ ಎಂಜಾಯ್ ಮಾಡ್ತೀನಿ. ನೀವು ಯಾರಾದರೂ ಅಮ್ಮ ಆಗಿದ್ದರೆ ನನ್ನ ವಿಡಿಯೋ ಕೇಳೋಕ್ಕೆ ಕಮೆಂಟ್ ಮಾಡಿ, ನಿಮಗೂ ಹಂಗೆನಾ ಅಂತ. ಈಗ ನಾನು ಪಾಪುಗೆ ನಾನೊಂದು 5 ನಿಮಿಷನೂ ಬಿಟ್ಟಿರೋಕ್ಕಾಗಲ್ಲ. ಹೋಗಿ ಸಂಡೇ ಶಾಪಿಂಗ್ ಮಾಡ್ಕೊಂಬರೋಷ್ಟೊತ್ತಿಗೆ ನಾನು ಯಾವಾಗ ನೋಡ್ತೀನೋ ಅವಳಿಗೆ ಅನಿಸ್ಬಿಟ್ಟಿತ್ತು. ಅವಳು ವಿಡಿಯೋಸ್ ತೆಗ್ದು ನೋಡ್ತಿರ್ತೀನಿ, ಫೋಟೋ ನೋಡ್ತಿರ್ತೀನಿ, ವಿಡಿಯೋ ಕಾಲ್ ಮಾಡಿ ಕೂಡ ನೋಡಿದೆ ನಮ್ಮ ಅಪ್ಪನ ಜೊತೆ ಏನು ಮಾಡ್ತಿದ್ಲು ಅಂತ. ಮಲಗಿದ್ಲು, ಒಂಥರ ಚೆನ್ನಾಗಿತ್ತು. ಈಗ ಅವಳನ್ನ ಬಿಟ್ಟೆ ಇರೋಕ್ಕೆ ಆಗಲ್ಲ. ನನ್ನ ಲೈಫಲ್ಲೇ ಬೆಸ್ಟ್ ಅಂದ್ಕೊಳ್ಳಿ ಅವಳು. ಇದು ನಮ್ಮ ಅಪ್ಪ ಕೊಡಿಸಿರೋದು ಗಿಡ್ಗಿಡ್ಲೆ, ಅದು ಏನಂತಾರೆ ಗೊತ್ತಿಲ್ಲ ನನಗೆ. ಅದಕ್ಕೆ ಮುರ್ಕೊಂಬಿಟ್ಟಿದ್ದಾಳೆ ಆಗಲೇ, ಅದನ್ನ ಹಿಡಿಯೋಕ್ಕೆ ಬರ್ತಾ ಇದ್ದಾಳೆ ಬಟ್ ಆಗ್ತಾ ಇಲ್ಲ. ಈಗ ಬರ್ತಾ ಬರ್ತಾ ಪಾಪ ತುಂಬ ಡೆವಲಪ್ ಆಗ್ತಾ ಇದ್ದಾಳೆ ನೋಡಿ. ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಆಡ್ತಾಳೆ ಅಂತ. ಇದೆಲ್ಲ ನೋಡೋದೆ ಒಂಥರ ಖುಷಿ, ನನಗಂತೂ ಸಖತ್ ಅಂದರೆ ಸಖತ್ ಖುಷಿ. ಊಟ ಮಾಡ್ತಿದ್ರು ಬಂದು ಮುಟ್ಟಕ್ಕೆ ಬರ್ತಾಳೆ, ನೀರು ಕುಡಿತಿದ್ರು ಬರ್ತಾಳೆ, ಎಕ್ಸೈಸ್ ತೊಗೊಂಡಿದ್ರು ಬರ್ತಾಳೆ. ನೋಡಿರಿ ನನಗೊಂದು ಸ್ವಲ್ಪ ಬೇಜಾರಾಯಿತು ಈ ಥರ ಬಿದ್ದಿದ್ದು. ನನಗೂ ಬೇಜಾರಾಯಿತು, ಆಮೇಲೆ ಆಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು, ಫೋನ್ ಮಾಡಿದ ಮೇಲೆ ಬಿದ್ದುಬಿಟ್ಲು. ಸೊ ಆಮೇಲೆ ಎತ್ಕೊಂಡೆ ಸುಮ್ಮನೆ ಆದಲು. ಫೋನ್ ನೋಡಿ ನೋಡಿ, ಫೋನ್ ಬೇಕು ಅವಳಿಗೆ ಇವಾಗ. ಎಲ್ಲೂ ಆಚೆ ಹೊರಗೆ ಹೋಗಲಿಲ್ಲ ಅಂದರೂ ಸಂಡೇ ಸಖತ್ ಮಜಾ ಮಾಡಿದೆ ಮನೆಯಲ್ಲೇ ಪಾಪು ಜೊತೆ. ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ, ನಾನು ಬರ್ಕೊತಾ ಇದ್ದರೆ ಅವಳು ಬಂದು ತಿಂತಾ ಇದ್ದಾಳೆ. ಯಾವುದಾದ್ರೂ ಟೈಮಲ್ಲಿ ಸುಮ್ಮನೆ ಕೂತಾಗ ಈ ಥರ ವಿಡಿಯೋ ಐಡಿಯಾ ಮಾಡಬೇಕು ಅಂದರೆ ತಕ್ಷಣ ನಾನು ಈ ಥರ ನೋಟ್ ಮಾಡ್ಕೊತೀನಿ, ಬಿಕಾಸ್ ನಂಗೆ ನೆನಪೇ ಇರಲ್ಲ. ಏನು ನೋಡಿದ್ರು ಅವಳು ಬಾಯಿಗೆ ಹಾಕಂತೇಳಿ ಇವಾಗ ಪೆನ್ನು ಎಕ್ಸೈಸು. ನನಗಂತೂ ಇವಾಗ ಅವಳಿಗೆ ಎಲ್ಲಿ ಬಿಟ್ಟೋಗೋಕ್ಕೂ ತುಂಬ ಅಂದರೆ ತುಂಬಾ ಭಯ, ಯಾಕೆಂದರೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕಂತಿರುತ್ತೆ ನೋಡಿ. ಇದೊಂಥರ ಒಂದೊಂದು ಸಲ ಬೇಜಾರಾಗುತ್ತೆ, ಒಂದೊಂದ್ಸಲ ಸಿಟ್ಟು ಬರುತ್ತೆ, ಬಟ್ ಒಂದೊಂದ್ಸಲ ಖುಷಿ ಕೂಡ ಆಗುತ್ತೆ. ನಮ್ಮ ಪಾಪು ಏನು ಕೇಳ್ತಾಳೆ ಅದು ಕೊಟ್ಬಿಡ್ಬೇಕು, ಕೊಟ್ಟಿಲ್ಲ ಅಂದರೆ ಸಖತ್ ಅಳ್ತಾಳೆ. ನಮ್ಮ ಅಪ್ಪ ಬೈದಿರುತ್ತೆ ನೋಡಿ. ಎಕ್ಸೈಸ್ ತಿನ್ನಕ್ಕೆ ನಾನೇನು ಬಿಟ್ಟಿಲ್ಲ, ಅವಳೇನು ತಿಂತಾ ಇಲ್ಲ, ಜಸ್ಟ್ ಬಂದು ಕಿಸ್ ಕೊಡೋದು ಅಲ್ಲ ಆ ಥರ ಮಾಡ್ತಿದ್ದಾಳಷ್ಟೇ, ಟಚ್ ಮಾಡ್ತಿದ್ದಾಳಷ್ಟೇ. ಅದಕ್ಕೊಂಥರ ಖುಷಿ. ಮಕ್ಕಳು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದಾಗ ತಡಿಬಾರ್ದು ಅಂತ ನಾನು ಸುಮ್ಮನೆ ಹಂಗೆ ಕೂತಿದ್ದೆ ಅಷ್ಟೇ. ಅವಳೇನು ತಿಂತಿರ್ಲಿಲ್ಲ ನೋಡಿ, ಎಷ್ಟೊಂದು ಕ್ಯೂರಿಯಸ್ ಅವಳಿಗೆ. ನನಗಂತೂ ಇದು ನೋಡೋಕ್ಕೆ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಈಗಿತ್ತು ನನ್ನ ಸಂಡೇ, ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಚೆ ಹೋಗ್ತಾ ಇದ್ದೀವಿ ನಾನು ನಮ್ಮಪ್ಪ ಸಂಡೇ. ಕತ್ಲಾಗ್ಬಿಟ್ಟಿತ್ತು, ಸಂಜೆ 6 ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು ವೆದರು ಯಾವ ಥರ ಇದೆ ಅಂತ. ಬೇಜಾರಾಗ್ತಿತ್ತು ಪಾಪನ ಮನೇಲಿ ಬಿಟ್ಟು ಬಂದಿರೋದಕ್ಕೆ. ಇದು ನಮ್ಮ ಭದ್ರಾವತಿ ಮೇನ್ ರೋಡ್. ಹೇಗಿದೆ
ನೀವು ಯಾರಾದರೂ ನನ್ನ ಭದ್ರಾವತಿಯವ್ರ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಇದು ಮಾರ್ಕೆಟು, ನಾವು ಮಾರ್ಕೆಟಿಗೆ ಹೋಗಿದ್ವಿ, ನಾನು ನಮ್ಮಪ್ಪ ಇಬ್ಬರು ಹೋಗಿದ್ವಿ. ಸೊಪ್ಪು, ಟೊಮೊಟೊ, ತರಕಾರಿ ಎಲ್ಲ ತೊಗೊಂಬಂದ್ವಿ. ಇವತ್ತು ಸಂತೆ ಇತ್ತು, ಬಟ್ ನಾವು ಸಂತೆಗೆ ಹೋಗಲಿಲ್ಲ, ಮಾರ್ಕೆಟಿಗೆ ಹೋಗಿದ್ವಿ. ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಬಂದ್ವಿ, ಮಾರ್ಕೆಟಿಗೆ ಬಂದಿದ್ವಿ. ಮಾರ್ಕೆಟ್ ಅಂದರೆ ಬಸವೇಶ್ವರ ಸರ್ಕಲ್ ಇದೆಯಲ್ಲ, ಅಲ್ಲಿ ತಗೊಂಡಿದ್ದು. ಅಲ್ಲಿ ಎಲ್ಲ ಸಿಗುತ್ತೆ, ಡ್ರೆಸ್ಸು, ಚಪ್ಪಲಿ, ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು ತಗೊಂಡ್ವಿ. ಆ್ಯಂಡ್ ಟೊಮೊಟೊ ತಗೋಬೇಕಿತ್ತು, ಟೊಮೊಟೊ ತುಂಬ ಕಡಿಮೆ ಆಗಿಬಿಟ್ಟಿತ್ತು. 20 ರೂಪಾಯಿಗೆ 2.5 ಕೆಜಿ ಸಿಕ್ತು, ಒಂದೊಳ್ಳೆ ಡೀಲ್ ಅಂತಲೇ ಅನ್ಬೋದು. ತರಕಾರಿ ರೇಟ್ ಕೂಡ ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ನುಗ್ಗೆಕಾಯಿ ತೊಗೊಂಡ್ವಿ, ಆಗಲೂಕಾಯಿ ತೊಗೊಂಡ್ವಿ, ಬೆಂಡೆಕಾಯಿ, ಬೀನ್ಸು, ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೊಗೊಬೇಕಿತ್ತು. ಅದಕ್ಕೆ ನಾನು ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಈ ಫ್ಯಾನ್ಸಿ ಸ್ಟೋರು ಮಧು ಬಟ್ಟೆ ಅಂಗಡಿ ಪಕ್ಕದಲ್ಲಿರೋದು, ತುಂಬ ಚೆನ್ನಾಗಿದೆ, ದೊಡ್ಡದು. ಇಲ್ಲಿ ನಾವು ಎಲ್ಲ ಥರ ಐಟಮ್ಸು ನೋಡ್ಬೋದು, ಆರ್ಗ್ಯಾನಿಕ್ದಾಗಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಸು, ಏರ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ. ಇದೆಲ್ಲ ಚೆನ್ನಾಗಿತ್ತು, ನೋಡ್ತಾ ಇದ್ದೆ, ಬಟ್ ನಾನು ಅದನ್ನೇನು ತಗೊಳ್ಳಲಿಲ್ಲ. ಏನೇನು ತಗೊಂಡೆ ಅಂತ ಹೇಳ್ತೀನಿ ನೋಡಿ. ಈ ಅಂಗಡಿ ನಂಗೆ ಸಖತ್ ಇಷ್ಟ, ಚೆನ್ನಾಗಿದೆ, ನಾನು ಯಾವಾಗಲೂ ಇಲ್ಲೇ ಪರ್ಚೇಸ್ ಮಾಡೋದು. ಅದೇ ಅಂಗಡಿಯಲ್ಲಿ ಪಾಪು ತೊಟ್ಲು ಕೂಡ ಇತ್ತು, ತೊಟ್ಲಿಗೆ ಹಾಕೋದು, ನಾಮಕರಣ ಮಾಡೋದು, ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದೆ, ಇಷ್ಟ ಆಯಿತು, ತೊಗೋಬೇಕದು ನಾಮಕರಣಕ್ಕೆ. ನಮ್ಮಪ್ಪ ನೋಡಿಲಿ ಇದು ಅಂತ ತೋರಿಸಿದ್ರು, ಆ್ಯಂಡ್ ಸೈಕಲ್ ತೋರಿಸ್ತಾ ಇದ್ರು ನಮ್ಮಪ್ಪ, ನೋಡು ಈ ಥರ ಸೈಕಲ್ ತೊಗೊಳ್ಳೋಣ ಪಾಪುಗೆ ಅಂತ. ಆ್ಯಂಡ್ ಪಾಪುಗೆ ಸ್ವಲ್ಪ ಜ್ಯುವೆಲರೀಸು ಪರ್ಚೇಸ್ ಮಾಡಬೇಕಿತ್ತು, ಅದಕ್ಕೆ ಜ್ಯುವೆಲರೀಸ್ ಅಂಗಡಿಗೂ ಹೋಗಿದ್ವಿ. ಪಾಪುಗೆ ಉಡ್ತಾರ ತೊಗೊಂಡು ಬಂದೆ, ಅದೆಲ್ಲ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಗೋಬಿ ತಂದಿದ್ದೆ ಮನೇಲಿ, ನಂಗೆ ಗೋಬಿ ಅಂದರೆ ತುಂಬ ಇಷ್ಟ, ಸೊ ಮನೇಲೇ ಕಟ್ಟಿಸ್ಕೊಂಬಂದಿದ್ವಿ 3 ಹಾಫು, ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ. ಗೋಬಿ ಸೂಪರಾಗಿತ್ತು. ಇದು ಭದ್ರಾವತಿ ಜೂನಿಯರ್ ಕಾಲೇಜ್ ಹತ್ರ ಒಬ್ರು ಇಟ್ಕೊಂಡಿರ್ತಾರೆ ರೋಡ್ ಸೈಡು, ಮುಂದೆ ಅಲ್ಲಿ ತೊಗೊಂಡಿದ್ದು, ಸಖತ್ತಾಗಿರುತ್ತೆ, ಅಲ್ಲಿ ನಂಗೆ ಸಖತ್ ಇಷ್ಟ. ನಾನು ಮಾರ್ಕೆಟಿಂದ ಪರ್ಚೇಸ್ ಮಾಡ್ಕೊಂಬಂದಿರೋ ಐಟಮ್ಸ್ ಇದು, ಬೀನ್ಸು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಂಡೆಕಾಯಿ, ಆಲೂಗಡ್ಡೆ, ಇಷ್ಟೆಲ್ಲ 100 ರುಪೀಸ್ ಒಳಗೆ ಬಂತು, ಸಖತ್ ಆಶ್ಚರ್ಯ ಆಯಿತು ನನಗೆ. ವೆಜಿಟೇಬಲ್ಸಿಗೆಲ್ಲ 100 ರುಪೀಸ್ ಅಷ್ಟೇ ಆಗಿದ್ದು, ಚೆನ್ನಾಗಿತ್ತು. ಸೊಪ್ಪು ಎಲ್ಲ ರಾತ್ರಿ ಹೋಗಿದ್ದರಿಂದ ಎಲ್ಲ ನಮಗೆ ಕಡಿಮೆ ಬೆಲೆಗೆ ಸಿಕ್ತು. ಇದು ನೋಡಿ, ಫುಲ್ಲು ತೋರಿಸ್ತಾ ಇದ್ದೀನಿ. ಫ್ಯಾನ್ಸಿ ಸ್ಟೋರಿಗೆ ಏನಕ್ಕೂ ಹೋಗಿದ್ದೆ, ಬಟ್ ನಾನು ತಂದಿದ್ದು ಇನ್ನೇನೋ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಟೋನರು, ಮಾಯಿಶ್ಚರೈಸರ್ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಅಲ್ಲಿ ಆರ್ಗ್ಯಾನಿಕ್ದು ಖಾಲಿ ಆಗಿಬಿಟ್ಟಿತ್ತು, ಸೊ ಹಾಗೆ ನೋಡ್ತಾ ಇದ್ದೆ ಅಲ್ವಾ, ಅದಕ್ಕೆ ತೊಗೊಂಡೆ. ನೂಪೂರಿಯನ್ನು ತೊಗೊಂಡಿದ್ದೀನಿ ತಲೆಗೆ ಹಚ್ಚೋಕ್ಕೆ, ಸ್ವಲ್ಪ ಕೂದಲು ಕಲರ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು, ನಾನು ಆಲ್ರೆಡಿ ಇದನ್ನು ಒಂದು ಸತಿ ಯೂಸ್ ಮಾಡಿದ್ದೀನಿ, ಸೊ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ. ಇದಕ್ಕೆ 35. ಆ್ಯಂಡ್ ಇದು ಬನ್ನು, ಹಿಂದೆ ಮದುವೆ ಫಂಕ್ಷನ್ಸ್ಗೆಲ್ಲ ಬನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಬನ್ ತೊಗೊಂಡಿದ್ದೀನಿ. ಇದಕ್ಕೆ ಅಮೌಂಟು 40 ರುಪೀಸು. ನೆಕ್ಸ್ಟ್ ಒಂದು ಲಿಪ್ ಬಾಮ್ ತೊಗೊಂಡೆ, ಸಖತ್ತು ಡ್ರೈ ಆಗ್ತಾ ಇತ್ತು ಲಿಪ್ಪು, ನಾನು ಸ್ಟ್ರಾಬೆರಿ ಫ್ಲೇವರ್ದು ತೊಗೊಂಡೆ. ಇದಕ್ಕೆ ಜಸ್ಟ್ 10 ರೂಪಾಯಿ ಇಷ್ಟ ಆಯಿತು, ಸೊ ಅದಕ್ಕೆ ತಗೊಂಡೆ. ಕ್ವಾಂಟಿಟಿ ಕಡಿಮೆ ಇದೆ, ಬಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಕಸ್ತೂರಿ ಹಳದಿ ತಗೊಂಡೆ, ವೀಡಿಯೋಸ್ ಮಾಡ್ತಿರ್ತೀನಿ ಅಲ್ವಾ, ಬೇಕಾಗುತ್ತೆ ಅಂತ. ಬಂಜಾರಸ್ ಬ್ರ್ಯಾಂಡಿಂದು, ಚೆನ್ನಾಗಿದೆ. ಇದಕ್ಕೆ 100 ರುಪೀಸು. ಇದರೊಳಗೆ ನಿಮಗೆ ನೀಮು ಸಿಗುತ್ತೆ, ಆರೆಂಜು, ಏನೇನೋ ಸಿಗುತ್ತೆ. ಆರೆಂಜ್ ಪೀಲ್ ಪೌಡರ್ ಎಲ್ಲ ಉಡುತ್ತೆ, ಬಟ್ ಅಲ್ಲಿ ಇರಲಿಲ್ಲ. ನೆಕ್ಸ್ಟ್ ತಗೋಬೇಕು. ಆ ಫ್ರಾನ್ಸಿಸ್ ಸ್ಟೋರಲ್ಲಿ ಇಷ್ಟೇ ಬೈ ಮಾಡಿದ್ದು ನಾನು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಪ್ಲೀಸ್ ಲೈಕ್.